ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಶ್ರೀಧನು ವ್ಲಾಗ್ಸ್ ಕನ್ನಡ. ಫ್ರೆಂಡ್ಸ್, ನನ್ನ ಎಲ್ಲ ಬಾಂಧವರಿಗೂ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು. ನಾವು ನಮ್ಮನೆಯಲ್ಲಿ ಹೇಗೆ ಆಯುಧ ಪೂಜೆ ಮಾಡಿಕೊಂಡ್ವಿ, ಹಾಗೆ ನಮ್ಮ ಮನೆಯಲ್ಲಿ ಹೇಗೆ ಪೂಜೆ ಆಚರಿಸಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಹೇಗೆ ಆಚರಿಸಿದ್ದೀರಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೆ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡಲ್ಲ, ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ನೋಡ್ತಾ ಹೋಗಿ ಫ್ರೆಂಡ್ಸ್. ಮನೆಯದೆಲ್ಲ ಪೂಜೆ ಮುಗಿಸ್ಬಿಟ್ಟು ನೋಡಿ, ಟೈಮು ಒಂದು 7 ಗಂಟೆ ಆಗಿತ್ತು, 6:30 ಆಗಿತ್ತು. ಆ ಸಮಯದಲ್ಲಿ ನಂದು ಪೂಜೆ ಎಲ್ಲ, ಮನೆ ಪೂಜೆ ಎಲ್ಲ ಮುಗಿಸಿ ಹಾಗೆ ಎಲ್ಲ ಕೆಲಸನೂ ಮುಗಿದಿತ್ತು. ಇವಾಗ ಅಂಗಡಿ ಪೂಜೆಗಾಗಿ ನಾವು ಹೋಗ್ತಾ ಇದ್ವಿ. 10 ಗಂಟೆ ರಾಹುಕಾಲ ಇತ್ತು, ರಾಹುಕಾಲದೊಳಗೆ ನಾವು ಪೂಜೆ ಮಾಡಬೇಕಿತ್ತು. ಹಾಗಾಗಿ ನಾನು ಬೇಗ ರೆಡಿ ಮಾಡ್ಕೊಬೇಕಿತ್ತು, ಹೋಗಿದ್ವಿ. ಇವಾಗ ಅಂಗಡಿ ಬಂದಿದ್ದೀವಿ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ನೋಡ್ತಾ ಹೋಗಿ. Thank you.
ಫ್ರೆಂಡ್ಸ್, ಇದೇ ನೋಡಿ ನಮ್ಮ ಅಂಗಡಿ. ಅಂಗಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಾನು ಸ್ವಲ್ಪ ಫೋಟೋ ತೊಗೋಬೇಕಿತ್ತು, ತಗೋತಾ ಇದ್ದೆ. ಇವ್ರು ನೋಡಿ ಧನುನ ಕ್ಲೋಸ್ ಫ್ರೆಂಡ್ಸ್, ಇವರು ಮೋಕ್ಷಿತ, ಚಿರಂತನ್ ಹಾಗೆ ಅಕ್ಷಯ್ ಅಂತ. ಅಂಗಡಿ ಪೂಜೆ ಎಲ್ಲ ಮುಗಿಸಿ ಮನೆಗೆ ತಿಂಡಿ ತಿಂದುಬಿಟ್ಟು ನಾವು ಆ ಹಬ್ಬದ ಅಡುಗೆ ಮಾಡ್ತಾಯಿದ್ದೆ. ಅಡುಗೆಗೆ ಒಂದೆರಡು ಥರ ಪಲ್ಯ, ಚಿತ್ರಾನ್ನ ಹಾಗೆ ಒಬ್ಬಟ್ಟು. ನಮ್ಮನೆಯಲ್ಲಿ ಜಾಸ್ತಿ ಮಕ್ಕಳಿಗೆ ಹಬ್ಬ ಅಂತ ಅಂದರೆ ಒಬ್ಬಟ್ಟೇ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಒಬ್ಬಟ್ಟು ಮಾಡಿದ್ದೆ. ಎಲ್ಲನೂ ಶೇರ್ ಮಾಡಿಲ್ಲ, ಹಾಗೆ ಅಡುಗೆ ಮಾಡಿದರೆ ಒಂದು ಇವಾಗ ನಾನು ಒಂದು 10:30-11 ಗಂಟೆ ಆಗಿತ್ತು. ಆ ಸಮಯದಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೆ. ಈ ವಿಡಿಯೋ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.